ನಾಲ್ಕೈದು ದಿವಸದಿಂದ ಫ್ಲಿಪ್ಕಾರ್ಟ್ನಾಗ ರಕ್ಸಕ್ ಬ್ಯಾಗ್ನ ಬುಕ್ ಮಾಡಿದ್ದೆ, ನಿನ್ನೆನೇ ಬಂದೈತಿ. ಅನ್ಬಾಕ್ಸಿಂಗ್ ಮಾಡೋಣ. ಆಗಲ್ಲ, ನಾನು ಓಪನ್ ಮಾಡೀನಿ ಈಗ. ಅನ್ಬಾಕ್ಸಿಂಗ್ ಮಾಡೋಣ ಬರೀ, ಹೆಂಗೈತೆ ನೋಡೋಣ ಬ್ಯಾಗ. ಬ್ಯಾಗ್ ಈ ಥರ ಐತಿ. ನಾ ಈ ಬ್ಯಾಗ್ ಎದಕ್ಕೆ ತರ್ಸಿನ ಅಂತಂದ್ರೆ, ನಾ ಯಾವಾಗ್ರೆ ಮುಂದೆ ಲಾಗಿಂಗ್ ಹಿಂಗ ಹೋಗೋದಾಯ್ತು, ಬೇರೆ ಬೇರೆ ಕಡೆ ಹೋಗಿ ವಿಡಿಯೋ ಗಿಡಿಯೋ ಮಾಡೋದಾತಂದ್ರೆ ಅಟ್ಲೀಸ್ಟ್ ನಮ್ಮ ಸ್ವಲ್ಪ ಎಕ್ವಿಪ್ಮೆಂಟ್ಗಳು, ಎಕ್ವಿಪ್ಮೆಂಟ್ ಅಂದ್ರೆ ಭಾಳ ಇರೋಂಗಿಲ್ಲ, ಸಣ್ಣ ಪುಟ್ಟ ಐಟಮ್ಗಳು ಕ್ಯಾರಿ ಮಾಡೋದಿರ್ತೈತಿ, ಅದಕ್ಕಾತು. ಆಮೇಲೆ 4 kg ಜೊತೆ ಬಟ್ಟೆ, ಆಮೇಲೆ ರೈನ್ಕೋಟ್ ಜಾಕೆಟ್ಸ್. ಆಮೇಲೆ ಮೇನ್ ರಕ್ಸಕ್ ಬ್ಯಾಗ್ ತೊಳೋಕೆ ಕಾರಣ ಏನಂತಂದ್ರೆ, ಇದ್ರಾಗ ಶೂ ಕಂಪಾರ್ಟ್ಮೆಂಟ್ ಇರ್ತೈತಿ. ಇಲ್ಲೊಂದು ಸಪ್ರೇಟ್ ಆಗಿ ಶೂ ಇಡಕ್ಕೆ ಒಂದು ಇದು ಕೊಟ್ಟಿರ್ತಾರ, ಪ್ಯಾಕೆಟ್ ಕೊಟ್ಟಿರ್ತಾರೆ ಇಲ್ಲಿ ಈ ತರ. ಇದು ಬಾಟಮ್ ಕೆಳಗೆ ಹೋಗ್ತೈತಿ, ಅದ್ರ ಸಂಬಂಧ ಇದು ತೊಗೊಂಡಂಗೆ. ನಿಮ್ಮ ಜೊತೆ ಶೂ ಇಟ್ಕೋಬಹುದು. ಹೆಚ್ಚಿಗೆ ಇದನ್ನ ಯಾರು ಯೂಸ್ ಮಾಡ್ತಾರೆ ಈ ಟೈಪ್ ಬ್ಯಾಗ್ ಅಂದ್ರೆ, ಈ ಟ್ರ್ಯಾಕಿಂಗ್ ಎಲ್ಲ ಹೋಗ್ತಾರಲ್ಲ, ಟ್ರ್ಯಾಕಿಂಗ್ ಹೋಗೋರು ಯೂಸ್ ಮಾಡ್ತಾರೆ. ನಾನೇನು ಟ್ರ್ಯಾಕಿಂಗ್ ಅದು ಹೋಗಂಗಿಲ್ಲ, ಆದರೂ ಲಾಗಿಂಗ್ ಅಂತೇಳಿ ಹೊರಗಡೆ ಹೊಂಟಿವಿ ಅಂದ್ರೆ ಬೇಕಾಗ್ತೈತಿ ಈ ತರ ಬ್ಯಾಗ್. ಅದಕ್ಕೆ ನಾನು ತರಿಸಿನಿ. ಅಡ್ಡಿಲ್ಲ, ಈ ಪ್ರೈಸ್ ಒಳಗೆ 70 liter ಬ್ಯಾಗ್ ಇದು, 70 liter ಬ್ಯಾಗ್. ಬೇರೆ ಬ್ಯಾಗ್ಗಳೆಲ್ಲ ಟ್ರ್ಯಾಕಿಂಗ್ ಬ್ಯಾಗ್ ತಗೋಬೇಕಂದ್ರೆ ಎಷ್ಟೈತಪ್ಪ ಅಂದ್ರೆ 1,500-2,000 ಮೇಲೆ ಒಂದು ಒಳ್ಳೆ ಬ್ಯಾಗ್ ಸಿಗ್ತಾವ. ಅದ್ರ ಜೊತೆಗೆ ವಿತ್ ರೈನ್ ಕವರ್ ಕೊಡ್ತಾರ ಅವರು. ಇದ್ರ ಜೊತೆಗೆ ರೈನ್ ಕವರ್ ಇಲ್ಲ, ಯಾಕಂದ್ರೆ ಇದು ಆಲ್ರೆಡಿ ವಾಟರ್ ಪ್ರೂಫ್ ಐತಿ. ವಾಟರ್ ಪ್ರೂಫ್ ಇದ್ರ ಸಮೇತ ಏನಾಗ್ತೈತಿ, ಜಿಪ್ ಅದಾವ ಇದಕ್ಕೆ ಈ ಬ್ಯಾಗಿ. ಬೇರೆ ಬೇರೆ ಟ್ರ್ಯಾಕಿಂಗ್ ಬ್ಯಾಗಿಗೆಲ್ಲ ಜಿಪ್ ಇರೋಂಗಿಲ್ಲ, ಅದಕ್ಕೆ ಡೈರೆಕ್ಟ್ ಹಿಂಗೆ ಕಟ್ಟೋದಿರ್ತೈತೆ ಅದು. ಅದಕ್ಕೆ ಇದಕ್ಕೆ ಜಿಪ್ ಇರೋದ್ರಿಂದ ಇದು ಜಾಸ್ತಿ ಮಳೆ ಬಂದ್ರೆ ಜಿಪ್ನಿಂದ ನೀರು ಹೋಗೋ ಚಾನ್ಸ್ ಇರ್ತೈತಿ. ಅದಕ್ಕೆ ಒಂದು ರೈನ್ ಕವರ್ ಬೇಕು. ಇದ್ರ ಜೊತೆಗೆ ರೈನ್ ಕವರ್ ಕೊಟ್ಟಿಲ್ಲ. ಇಲ್ಲಿ ಮೆಸ್ ಟೈಪ್ ಕೊಟ್ಟಾರ, ಮೆಸ್ ಐತಿ, ಮೆಸ್ ಐತಿ. ಈ ಬಾಟಮ್ಗೆ ಇದೊಂದು ರಬ್ಬರ್ ಟೈಪ್ ಇದು ಕೊಟ್ಟಾರ, ಇದೊಂದು ಹಾರ್ಡ್ ಮೆಟೀರಿಯಲ್ ಕೆಳಗೆ ಇಡಕ ಮಾಡಕ್ ಬ್ಯಾಗ್. ಆಮೇಲೆ ಇಲ್ಲೊಂದು ಹುಕ್ ಕೊಟ್ರ, ಹ್ಯಾಂಗರ್ ಈ ತರ ಎಲ್ಲ ಹ್ಯಾಂಗ್ ಮಾಡ್ಬೋದು. ಇನ್ನೊಂದೇನಪ್ಪ, ಈ ತರ ಟ್ರ್ಯಾಕಿಂಗ್ ಬ್ಯಾಗಿಗೆ ಎಷ್ಟು ಕಂಪಾರ್ಟ್ಮೆಂಟ್ ಇರ್ತಾವ, ಎಷ್ಟು ಪ್ಯಾಕೆಟ್ಸ್ ಇರ್ತಾವ, ಅಷ್ಟು ಚಲೋ. ಯಾಕಂತಂದ್ರೆ ಇಲ್ಲಿ ಒಳಗಡೆ ಬಟ್ಟೆಗಳು ಮತ್ತು ಕುಕ್ಕಿಂಗ್ ಐಟಮ್ಗಳು ಎಲ್ಲ ಕೆಲವರು ತುಂಬ್ಕೋತಾರೆ, ಅವೆಲ್ಲ ಒಳಗಿದ್ದು ಅಂದ್ರೆ ಮತ್ತೆ ತೆಗೆದು ಹಾಕಿ ಏನಾರು ಒಂದು ಐಟಮ್ ಬೇಕಂದ್ರೆ ಎಲ್ಲ ಮೇಲಿನ ಸಾಮಾನು ತೆಗಿಬೇಕು, ಆಮೇಲೆ ಒಳಗಿನ ತೆಗಿಬೇಕು ಅಂತ ಆಗ್ತೈತಿ. ಅದಕ್ಕೆ ಕೆಲವು ಬ್ಯಾಗಿಗೆ ಶೂ ಕಂಪಾರ್ಟ್ಮೆಂಟು ಇರೋಂಗಿಲ್ಲ. ಶೂ ಕಂಪಾರ್ಟ್ಮೆಂಟ್ ಇದ್ರೆ ಚಲೋ, ಯಾಕಂದ್ರೆ ಟ್ರ್ಯಾಕಿಂಗ್ ಹೋಗೋರಾಗ್ಲಿ ಸ್ವಲ್ಪ ಒಂದು ವಾರ ಎಲ್ಲರೂ ಹೋಗೋದ್ರೆ ಶೂ ಒಂದ್ ಜೊತೆ ಶೂ ಅಂತ ತೊಗೊಂಡೇ ತೊಗೊಂಡೋಗ್ತಾರೆ. ಈ ನಾರ್ಮಲ್ ಬ್ಯಾಗ್ನ ಇಟ್ಕೊಳ್ಳೋದೆಲ್ಲ ಒಂಥರ ಕಷ್ಟ, ಅದಕ್ಕೋಸ್ಕರ ಈ ತರ ಬ್ಯಾಗ್ನಾಗ ಈ ತರ ಒಂದು ಶೂ ಕಂಪಾರ್ಟ್ಮೆಂಟ್ ಇತ್ತಂದ್ರೆ ಇಲ್ಲಿ ಇಟ್ಕೊಂಡು ಹೋಗ್ಬೋದು. ಆಮೇಲೆ ಎರಡು ಸೈಡ್ ಬಾಟ್ಲು ಹೋಲ್ಡರ್ ಕೊಟ್ಟಾನ, ಬಾಟಲ್ ಹೋಲ್ಡರ್ ಐತಿ. ಒಂದ್ ಸೈಡ್ ಬಾಟಲ್, ಒಂದ್ ಸೈಡ್ ಮತ್ತೆ ಇನ್ನೇನಾರು ಹಾಕ್ಬೋದು. ಆಮೇಲೆ ಇವು ಸ್ಟ್ರ್ಯಾಪ್ ಕೊಟ್ಟಾನ, ಇಲ್ಲಿ ಏನಾರು ಒಂದು ಟ್ರೈಪಾಡ್ ಟೈಪ್ ಏನ್ ಬೇಕಾದ್ರೆ ಹಾಕೋಬಹುದು, ಈ ತರ ಹಾಕೊಂಡು ಹೋಗ್ಬೋದು. ಆಮೇಲೆ ಇದು ಸೊಂಟಕ್ಕಿದ್ ಬೆಲ್ಟ್ ಕೊಟ್ಟಾನ, ಇದೊಂದು ಚಲೋ ಮಾಡ್ಯಾನ. ಯಾಕಂತಂದ್ರೆ ಭಾರ ಸೊಂಟದ ಮೇಲೆ ಹೋಗ್ತೈತಿ ಬೆಲ್ಟ್ ಹಾಕೊಂಡ್ರೆ, ಬರೀ ಇವೇ ಬೆಲ್ಟ್ ಮೇಲೆ ಅದು ಏನಾಗ್ತೈತಿ, ನಮ್ಮ ಹೆಗಲ ಭಾಳ ನೋವು ಆಗ್ತಾವ. ಅದಕ್ಕೆ ಇದಿತ್ತಂದ್ರೆ ಆಲ್ಮೋಸ್ಟ್ ಆಲ್ ಈಸಿ ಬ್ಯಾಗ್ ಸ್ವಲ್ಪ ವೇಟ್ ಕ್ಯಾರಿ ಮಾಡೋದು. ಆಮೇಲೆ ಇಲ್ಲೊಂದು ಪ್ಯಾಕೆಟ್ ಕೊಟ್ಟಾನ, ಮೇಲೆ ಮ್ಯಾಲೆ ಕೊಟ್ಟಾನ ಪ್ಯಾಕೆಟ್. ಇಲ್ಲಿ ಇಲ್ಲೊಂದು ಐತಿ, ಒಟ್ಟಿಗೆ ಟೋಟಲ್ 5 ಪ್ಯಾಕೆಟ್ನ ಇಲ್ಲೊಂದು ಮ್ಯಾಲೆ ಕೊಟ್ಟಾನ. ಇಲ್ಲಿ ನೀವು ಒಂದು ರೈನ್ ಕವರ್ ಆದರೂ ಇಟ್ಕೋಬಹುದು ಎಕ್ಸ್ಟ್ರಾ ತೊಗೊಂಡ್ರಿ ಅಂದ್ರೆ, ಇಲ್ಲ ಬೇರೆ ತರದ್ದು ಭಾಳ ಬೆಲೆ ಬಾಳೋ ವಸ್ತು ಇಲ್ಲಾರ್ದು ಇಟ್ಕೋಬಹುದು. ಯಾಕಂತಂದ್ರೆ ಇದಷ್ಟು ಸೇಫ್ಟಿ ಇಲ್ಲ ಇಲ್ಲಿ ಮೇಲ್ಗಡೆ. ನೀವು ಇಲ್ಲೇ ಒಂದ್ ಕಡೆ ಟ್ರೈನ್ದಾಗ ಮೇಲ್ಗಡೆ ಇಟ್ರಿ ಮಾಡಿದ್ರಂದ್ರೆ, ಈ ತರ ರಕ್ಸಕ್ ಬ್ಯಾಗ್ ಅಂದ್ರೆ ಗೊತ್ತಿರುತ್ತೆ ಎಲ್ಲಾರು ಟೂರಿಗೆ ಹೋಗೋರು ಇರ್ತಾರೆ ಅಂತೇಳಿ. ಯಾಕಂದ್ರೆ ಸಾಮಾನ್ ಎಲ್ಲ ತುಂಬಿರ್ತೀವಿ, ಸ್ವಲ್ಪ ಜಾಸ್ತಿ ಕಾಣ್ತಾವ ಒಳಗೆ ಏನಾರು ಇಲ್ಕರೆ ಒಟ್ಟು ಕಾಣ್ತಾವ. ಮತ್ತೆ ಈ ಪ್ಯಾಕೆಟ್ನಾಗ ಮೇಲೆ ಏನಾರು ಬೆಲೆ ಬಾಳೋ ವಸ್ತು ಇಡಕ್ ಆಗಂಗಿಲ್ಲ, ಯಾಕಂದ್ರೆ ಮೇಲೆ ಐತದು. ಆಲ್ಮೋಸ್ಟ್ ಬೇರೆ ಸ್ವಲ್ಪ ಮಿಡಲ್ ರೇಂಜ್ ಒಳ್ಳೆ ಒಳ್ಳೆ ಬ್ಯಾಗ್ಗಳಿಗೆ ಈ ಮೇಲಿನ ಪ್ಯಾಕೆಟ್ ಇಲ್ಲೇ ಇರ್ತೈತಿ, ಆಮೇಲೆ ಇಲ್ಲೇ ಇಟ್ಟಿರ್ತಾನೆ.
ಏನಪ್ಪ ಇಲ್ಲೇನ್ ಇಡಬಹುದು ಏನಾದ್ರು ಸಣ್ಣಪುಟ್ಟ ಡಾಕ್ಯುಮೆಂಟ್ಸ್ ಆಯ್ತು, ಆಮೇಲೆ ಕ್ಯಾಮ್ರಾ ಆಕ್ಸೆಸರೀಸ್, ಮೆಮ್ರಿ ಕಾರ್ಡ್ ಆಯ್ತು, ಹಾರ್ಡ್ ಡಿಸ್ಕ್ ಆಯ್ತು, ಪವರ್ ಬ್ಯಾಂಕ್ ಆಯ್ತು, ಚಾರ್ಜಿಂಗ್ ಕೇಬಲ್ ಆಯ್ತು, ಚಾರ್ಜರ್ ಆಯ್ತು, ಆಮೇಲೆ ಇಲ್ಲೆಲ್ಲ ಕೆಳಗಡೆ ಇಟ್ಕೋಬಹುದು. ಇಲ್ಲಿ ಮೇನ್ ಕಂಪಾರ್ಟ್ಮೆಂಟ್ ಹಾಕಿ ಕಂಪಾರ್ಟ್ಮೆಂಟ್ ಅಲ್ಲಿ ಹಾಕಿಟ್ರೆ ಏನಾಕೈತಿ, ತೆಗೆಯೋದು ಹುಡುಕೋದು ಎಲ್ಲ ಕಷ್ಟ. ಅದಕ್ಕೆ ಇಲ್ಲಿ ಆಯ್ತು. ಆಮೇಲೆ ಇದು ಮೇನ್ ಕಂಪಾರ್ಟ್ಮೆಂಟ್, ಇದು ಮಸ್ತ್ ಸ್ಪೇಸ್ ಐತಿದ್ರೆ, ಜಾಗ ಮಸ್ತ್ ಐತಿ, ಬಹಳ ಐತಿ ಸ್ಪೇಸ್ ನೋಡ್ರಿ. 70 ಲೀಟರ್ ಅಂದ್ರೆ ದೊಡ್ಡದೈತಿ ಬ್ಯಾಗ್ ಇದು, ಬೇಕಾದ್ರೆ ಜಗ್ಗಿ ಜಾಗ. ಇಲ್ಲಿ ಮೇನ್ ಕಂಪಾರ್ಟ್ಮೆಂಟ್ ದಾಗ ನಮ್ ಬಟ್ಟೆ ಗಿಟ್ಟೆ, ಆಮೇಲೆ ಜರ್ಕಿನ್ ಗಿರ್ಕಿನ, ಇದು ರೈನ್ ಕೋಟ್ ಆ ತರದೆಲ್ಲ ಇಲ್ಲಿ ಇಟ್ಕೋಬಹುದು. ಇಲ್ಲಿ ಏನ್ ಇಡ್ಬೋದು ಅಂದ್ರೆ ಫುಡ್ ಐಟಮ್ ಏನಾರ, ಚಿಪ್ಸ್, ಬಿಸ್ಕೆಟ್, ಆಮೇಲೆ ಏನಾರ ಫುಡ್ ಫಾರ್ಸಲ್ ಇಟ್ಕೊಂಡಿವಿ ಅಂದ್ರೆ ಇಲ್ಲಿ, ಯಾಕಂದ್ರೆ ಇದೆಲ್ಲ ಬ್ಯಾಗ್ ತುಂಬಿದೆ ಅಂದ್ರೆ ಬಹಳ ದೊಡ್ಡದಾಗ್ತೈತಿ ಅದು, ಅವಾಗ ಈಸಿಯಾಗಿ ತಗೊಳಕಾಗ್ಲಿ ಅಂತೇಳಿ ಈ ಕಂಪಾರ್ಟ್ಮೆಂಟ್ ಯೂಸ್ ಮಾಡ್ಕೋಬಹುದು. ಇದು ಮೇನ್ ಕಂಪಾರ್ಟ್ಮೆಂಟ್. ಇಲ್ಲಿ ಒಳಗಡೆ ಹಾಕೊಂಡು ತೋರಿಸ್ತೀನಿ ಈಗ ನಾ ಬ್ಯಾಗ ನೋಡ್ರಿ ಹೆಂಗ್ ಕಾಣ್ತೈತಿ. ಇದರ ಪ್ರೈಸ್ ಎಷ್ಟೈತಿ ಅಂದ್ರೆ 640 ರೂಪಾಯಿ. 640 ರೂಪಾಯಿಗೆ 70 ಲೀಟರ್ ಬ್ಯಾಗ್ ಐತಿ. ಅಂದ್ರೆ ನಾ ಸಜೆಷನ್ ಏನ್ ಮಾಡೋದು ಅಂದ್ರೆ, ನಿಮಗೆ ನಾರ್ಮಲ್ ಆಗಿ ಜಾಸ್ತಿ ವೇಟ್ ಹಾಕಂಗಿಲ್ಲ, ಕ್ಯಾರಿ ಮಾಡ್ತೀರಿ ಅಂದ್ರೆ ತಗೊಳ್ರಿ. ಇಲ್ಲ 55 ಲೀಟರ್ ಅಥವಾ 60 ಲೀಟರ್ ಬರ್ತೈತಿ ಇದೇ ತರದ ಬ್ಯಾಗ್, ಇಲ್ಲ ಅದು ತಗೋರಿ. 70 ಲೀಟರ್ ಸ್ವಲ್ಪ ನಿಮ್ಗೆ ದೊಡ್ಡದೈತೆ ಅನಿಸ್ತೈತಿ, ಆಗ್ತೈತೆ ಅನಿಸ್ತೈತಿ. ಅದೆಲ್ಲ ಬೇಕಂದ್ರೆ ಇದೇ ತಗೋಬಹುದು, ಅಡ್ಡ ಇಲ್ಲ. ಕೊಡೋ ಪ್ರೈಸ್ಗೆ ಕೊಟ್ಟಿರೋ ಪ್ರೈಸ್ಗೆ ಒಂದು ಮಿಡಲ್ ರೇಂಜ್ನ ಒಳ್ಳೆ ಕ್ವಾಲಿಟಿ ಐತಿ, ನೋ ಪ್ರಾಬ್ಲಮ್, ತಗೋಬಹುದು. ಈ ತರ ಇವು ಬಕಲ್ಸ್ ಏನು ಕೊಟ್ಟಲ್ಲ, ಈ ತರ ಬಕಲ್ಸ್ ಇಲ್ಲಿ ನಾವು ಏನಾರ ಯೋಗ ಮ್ಯಾಟ್ ಏನಾರ ಹಾಕೋಬಹುದು, ಆದ್ರೆ ಅಷ್ಟು ಕಂಫರ್ಟೇಬಲ್ ಆಗಿ ಕುಂದ್ರಂಗಿಲ್ಲ ಅದು. ಈ ಸೈಡ್ ಇಲ್ಲಿ ಹಾಕೋಬಹುದು. ಇಲ್ಲಿ ಬೇರೆಯವಕ್ಕೆಲ್ಲ ಏನಿರ್ತೈತಿ, ಇಲ್ಲಿಂದ ಒಂದು ಇವು ಸ್ಟ್ರಾಪ್ ಕೊಟ್ಟಿರ್ತಾನ, ಎದಕ್ಕಂತಂದ್ರ ಇಲ್ಲಿ ಯೋಗ ಮ್ಯಾಟ್ ಏನಾರ ಹಾಕೊಳಕ, ಇಲ್ಲಾಂದ್ರೆ ಇಲ್ಲಿ ಕೊಟ್ಟಿರ್ತಾನ ಇದ್ರ ಮೇಲೆ, ಇಲ್ಲಿ ಯೋಗ ಮ್ಯಾಟ್ ಹಾಕ್ಬಹುದು. ಬಟ್ ಇದಕ್ಕ ಯೋಗ ಮ್ಯಾಟ್ ಏನು ಹಾಕಕ್ಕಿಲ್ಲ, ಬೇಕಾದ್ರೆ ಒಳಗೆ ಹಾಕ್ಬಹುದು, ಬ್ಯಾಗೆ ದೊಡ್ಡದೈತಿ, ತೊಂದರೆ ಇಲ್ಲ. ಇಷ್ಟಿದ್ರ ರಿವ್ಯೂ ಇತ್ತು. ತೋರ್ಸಕ್ ಬ್ಯಾಗ್ ಪ್ಯಾಕ್ ಮಾಡಿ ಕರೆಕ್ಟ್ ಆಗಿ ಅಡ್ಜಸ್ಟ್ಮೆಂಟ್ ಮಾಡಿ ಹಾಕ್ಬೇಕು. ಬಟ್ ಇದು ಹೊಟ್ಟೆಗೆ ಬೆಲ್ಟ್ ಟೈಟ್ ಐತಿ ಅದು ಆಕ್ಚುಲಿ, ಯಾಕಂತಂದ್ರೆ ಇದು ಈಗ ನನಗೆ ಎಷ್ಟು ಟೈಟ್ ಆಗತೈತಿ, ನನಗೆ ಎಷ್ಟು ಟೈಟ್ ಆಗತೈತಿ ಅಂದ್ರೆ ಬೇರೆಯವ್ರಿಗೆ ಟೈಟ್ ಆಗ್ತಿದ್ದ ಹೊಟ್ಟೆಗೆ. ಬೆಲ್ಟ್ ದೊಡ್ಡದಿಲ್ಲ, ಇದು ಬಹಳ ಸಣ್ಣದೈತಿ, ನನಗೆ ಕರೆಕ್ಟ್ ಐತಿ. ಬಟ್ ನನಕಿನ್ನ ಚೂರು ತಪ್ಪ ಇದ್ದವ್ರಿಗೆ ಇದಾಗಂಗಿಲ್ಲ.